ಉಮೇಶ್ ಕತ್ತಿಯವರ ನಿಧನಕ್ಕೆ ಅನೇಕ ಸಚಿವರ ಆದಿಯಾಗಿ ಮಾಜಿ ಸಚಿವರಾಗಿರುವಂತಹ ಕೆಎಸ್ ಈಶ್ವರಪ್ಪ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಇನ್ನಿಲ್ಲ ಅನ್ನಂತ ಸುದ್ದಿ ಕೇಳಿ ತುಂಬಾ ಆಘಾತ ಆಯ್ತು. 8 ಬಾರಿ ವಿಧಾನಸಭೆಗೆ ಚುನಾವಣೆಯಲ್ಲಿ ಗೆದ್ದಂತ ಸಾಮಾನ್ಯ ಜನರ ನಾಯಕ, ಅವರು ಯಾವುದೇ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ಕೂಡ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಯೋಚನೆ ಮಾಡಿ ಆದಿಕಲ್ಲೇ ಯಾವ ಸಂದರ್ಭದಲ್ಲಿ ಚುನಾವಣೆಗೆ ಜನಗೆ ಅನುಕೂಲ ಆಗ್ಬೋದೋ ಆ ಪಕ್ಷಗಳಿಗೋಗಿ ಸೇರ್ತಾ ಇದ್ರು. ಭಾರತೀಯ ಜನತಾ ಪಾರ್ಟಿ ಬಂದ ಮೇಲೆ ಅವರು ಮಂತ್ರಿಗಳಾಗಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿದ್ರು. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನಂತ ಮಾತನ್ನು ಆಗಾಗ್ಗೆ ಆಡ್ತಾ ಇದ್ರು. ನಾನು ಅವರು ವೈಯಕ್ತಿಕವಾಗಿ ಅವ್ರ ಹತ್ರ ಮಾತಾಡಿದ್ದೀನಿ, ನನ್ನ ಆತ್ಮೀಯ ಸ್ನೇಹಿತ, ಯಾಕಪ್ಪ ಹೀಗೆ ಮಾತಾಡ್ತಿದ್ಯಾ ಅಂತಂದಾಗ ಅವ್ರು ಹೇಳೋರು, ಸರ್ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಅನೇಕರ ಬೇಡಿಕೆ ಹಾಕಿದೆ ಅಂತಂದರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಇನ್ನೂ ಆಗಿಲ್ಲ, ಆ ಜನರ ಮನಸ್ಸಿನ ಭಾವನೆ, ಅದಕ್ಕೋಸ್ಕರ ನಾನು ಹೇಳ್ತಿದ್ದೆ ವಿನಃ ಬೇರೆ ಏನು ಕಾರಣ ಅಲ್ಲ. ಅವ್ರು ಬಿ ಜೆ ಪಿ ಸೇರಿದ ನಂತರ ಅವರ ಒಡನಾಡ ಸಿಕ್ಕ ನಂತರ ನನಗೆ ಇಷ್ಟು 8 ಬಾರಿ ಗೆದ್ದಂಥ ವ್ಯಕ್ತಿ ಇಷ್ಟು ಸರಳವಾಗಿದ್ದಾರಲ್ಲ ಅನ್ನಂಥದ್ದು ನಮ್ಮೆಲ್ಲರೂ ಕೂಡ ಒಂದು ರೀತಿಯ ಮಾರ್ಗದರ್ಶನ. ಇಂಥ ವ್ಯಕ್ತಿನ ನಾವಿವತ್ತು ಕಳ್ಕೊಂಡಿದ್ದೀವಿ ಅಂತಂದರೆ ನಮ್ಮೆಲ್ಲರಿಗೂ ಕೂಡ ನಮ್ಮೆಲ್ಲರೂ ಸ್ನೇಹಿತರಿಗೂ ಕೂಡ ತುಂಬ ನಷ್ಟ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದಮೇಲೆ.